Welcome to my channel. Today we have learned Nalli Kalli class 1st English language. In English language we have learned so many letters in our videos. Today we have learned some 5 letters, how to write and how to say and write. Namaskara Preetiya Vidyarthigale, tamagellarigu ivattina paathakke aathmeeyavaadantha swagata. इवत्तिन दिन नावु वंदनेय तरगतिय नली कली क्लास नली बरुवंता इंग्लिश विषय वर्कबुक एरडरली बरुवंता अनेक लेटर्स गळन्नु याव रीति हेळुत्ता बरीबेकु अन्नोदन्न नावु एनु माडिद्देवे ईगागले कलितिद्देवे इवत्तिन दिन कूड नावु ऐदु रीतिय बेरे बेरे अक्षरगळन्नु याव रीति हेळुत्ता बरीबेकु नाल्कु गेरेय नोटबुक नली याव रीति बरीबेकु अन्नोदन्न निम्म वर्कबुक नली नानु इवत्तु ಬರೆದು ಹೇಳುತ್ತಾ ಬರೆಯೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೇನೆ ಮಕ್ಕಳೇ ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ ಮತ್ತೆ ನಮ್ಮ ವಿಡಿಯೋಗಳು ನಿಮಗೆ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ವಿಡಿಯೋಗಳು ನಿಮಗೆ ಲೈಕ್ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಹಾಗಾದರೆ ನಾವು ಇವತ್ತಿನ ಪಾಠವನ್ನು ಆರಂಭಿಸೋಣ ಈಗಾಗಲೇ ಹಿಂದಿನ ಒಂದು ತರಗತಿಗಳಲ್ಲಿ ಅಂದರೆ ಹಿಂದಿನ ವಿಡಿಯೋಗಳಲ್ಲಿ ನಾವೇನು ಮಾಡಿದ್ದೆವು ಸಾಕಷ್ಟು 20 ರೀತಿಯ ಅಕ್ಷರಗಳನ್ನು ನಾವೀಗಾಗಲೇ ಕಲಿತಿದ್ದೇವೆ ಇವತ್ತಿನ ದಿನ ಕೂಡ ನಾವು ಹೊಸ 5 ಅಕ್ಷರಗಳನ್ನು ಹೇಳುತ್ತಾ ಯಾವ ರೀತಿ ಬರೀಬೇಕು ಅನ್ನೋದನ್ನು ಕಲಿಯೋಣ ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್ ಒಟ್ಟು ಇಂಗ್ಲಿಷ್ ಆಲ್ಫಾಬೆಟ್ಸ್ ಗಳೆಷ್ಟು 26 ಅಲ್ವಾ ಆ 26 ಅಕ್ಷರಗಳಲ್ಲಿ ಇದುವರೆಗೂ ನಾವು 20 ಅಕ್ಷರಗಳನ್ನು ಯಾವ ರೀತಿ ಬರೀಬೇಕು ಹೇಳಬೇಕು ಅನ್ನೋದನ್ನು ಕಲಿತಿದ್ದೇವೆ ಇವತ್ತಿನ ದಿನ ನಾವು ಕೊನೆಯದಾಗಿ ಉಳಿದಿರುವಂತ 6 ಅಕ್ಷರಗಳನ್ನು ನಾವು ಇವತ್ತು ಕಲಿತಾ ಇದ್ದೇವೆ ಅವು ಯಾವೆವಪ್ಪ ಅಂದ್ರೆ ಲೆಟರ್ಸ್ ಜೆ ಕೆ ಕ್ಯೂ ವಿ ಎಕ್ಸ್ ಜೆಡ್ ಸೇ ಅಂಡ್ ರೈಟ್ ನೋಡಿ ಜೆ ಅನ್ನುವಂತ ಅಕ್ಷರಕ್ಕೆ ಇಲ್ಲಿ ರೌಂಡ್ ಹಾಕಿದ್ದಾರಲ್ವಾ ನೋಡಿ ಜೆ ಅನ್ನುವಂತ ಅಕ್ಷರವನ್ನ ಯಾವ ರೀತಿ ಬರೆಯಬೇಕು ನಾಲ್ಕು ಗೆರೆಯ ಒಂದು ನೋಟ್ಬುಕ್ ನಲ್ಲಿ ಅಂತ ನಿಮಗೆ ಹೇಳ್ಕೊಳ್ತಾ ಇದ್ದೇನೆ ನೋಡಿ ಇಲ್ಲಿಂದ ಹೀಗೆ ಮೂರನೇ ಗೆರೆಯಿಂದ ಅಕ್ಷರವನ್ನ ಆರಂಭಿಸಿ ಮೇಲಿನ ಗೆರೆಗೆ ಪಾಯಿಂಟ್ ಇಡಬೇಕು ಜೆ ಹೀಗೆ ಬರೆದು ಇಲ್ಲಿ ಬಿಡಬೇಕು ಮಧ್ಯದಲ್ಲಿ ಬಿಟ್ಟು ಮೇಲೆ ಪಾಯಿಂಟ್ ಇಡಬೇಕು ಹೀಗೆ ಜೆ 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 ಸೇ ಅಂಡ್ ರೈಟ್ ಅಂತ ಹೇಳಿದರೆ ಮೂರನೇ ಗೆರೆಯಿಂದ ಆರಂಭಿಸಿ ಹೀಗೆ ಮುಕ್ತಾಯ ಮಾಡಬೇಕು ಜೆ ಜೆ ಆಯ್ತಾ ನೋಡಿ ಹೀಗೆ ಪ್ರತಿ ಸಾಲಿನಲ್ಲೂ ಕೂಡ ಕೊನೆಯ ಸಾಲಿನವರೆಗೂ ನಾಲ್ಕು ಗೆರೆಯ ನಿಮ್ಮ ನೋಟ್ಬುಕ್ ನಲ್ಲಿ ಕೊನೆಯ ಸಾಲಿನವರೆಗೂ ಈಗ ಬರೀಬೇಕು ಜೆ ಜೆ ಕೊನೆಯ ಒಂದು ಸಾಲಿನಲ್ಲಿನೂ ಕೂಡ ಏನು ಮಾಡಬೇಕು ಕೊನೆಯ ಸಾಲಿನವರೆಗೂ ನಿಮ್ಮ ಫೋರ್ ಲೈನ್ ನೋಟ್ಬುಕ್ ನಲ್ಲಿ ಅದನ್ನ ಏನು ಮಾಡಬೇಕು ಬರಿತಾ ಹೋಗಬೇಕು ಈ ಅಕ್ಷರವನ್ನ ಸರಿನಾ ಮಕ್ಕಳೇ ಜೆ ಈ ಅಕ್ಷರ ಇನ್ನ ಮುಂದಿನದಾಗಿ ಕೆ ಎರಡನೇ ಅಕ್ಷರ ಯಾವುದು ಕೆ ಅನ್ನುವಂತ ಅಕ್ಷರವನ್ನ ಹೇಗೆ ಬರೀಬೇಕು ನೋಡಿ ಇಲ್ಲಿ ಏನು ಮಾಡಿದ್ದಾರೆ ಬಾಣದ ಗುರುತು ಕೊಟ್ಟಿದ್ದಾರೆ ಹೇಗೆ ಬರೀಬೇಕು ಅಂತ ಹೀಗೆ ಒಂದು ಗೆರೆಯನ್ನ ಮೊದಲನೇದಾಗಿ ಹಾಕಬೇಕು ಒಂದು ಅಂತ ತೋರಿಸಿದ್ದಾರೆ ಎರಡನೇದಾಗಿ ಹೀಗೆ ಆರಂಭಿಸಿ ಹೀಗೆ ಮಾಡಬೇಕು ಸರಿನಾ ನೋಡಿ ಫೋರ್ ಲೈನ್ ಒಂದು ಬಾಕ್ಸ್ ಗಳನ್ನು ಕೊಟ್ಟಿದ್ದಾರೆ ಡಾಟ್ಸ್ ಗಳು ಕೊಟ್ಟಿದ್ದಾರೆ ಅಲ್ಲಿ ಬರಿತಾ ಹೋಗ್ತೇನೆ ನೋಡಿ ಹೀಗೆ ಕೆ ಮೇಲಿನ ಗೆರೆಯಿಂದ ಮೂರನೇ ಗೆರೆಯವರೆಗೂ ಗೆರೆಯನ್ನು ಹಾಕಿ ಮಧ್ಯದ ಗೆರೆಯಲ್ಲಿ ಈ ರೀತಿಯಾಗಿ ವಿ ಹಾಕಬೇಕು ಅಡ್ಡವಾಗಿ ಕೆ ಯಾವ ಅಕ್ಷರ ಇದು ಕೆ ನೋಡಿ ಹೀಗೆ ಕೆ ಒಂದು ಗೆರೆಯನ್ನು ಹಾಕಿ ಮಧ್ಯದಲ್ಲಿ ಈ ರೀತಿಯಾಗಿ ಪಿ ಅಂತ ಬರೀಬೇಕು ಅಡ್ಡವಾಗಿ ಇದು ಯಾವ ಅಕ್ಷರ ಕೆ ಕೆ ಬರೀತೀರಾ ಮಕ್ಕಳೇ ಈ ರೀತಿಯಾಗಿ ಕೊನೆಯ ಬಾಕ್ಸ್ ವರೆಗೂ ಕೂಡ ಕೆ ಅಂತ ಬರೀಬೇಕು ಇದನ್ನೇ ಫೋರ್ ಲೈನ್ ಬುಕ್ ನಲ್ಲಿ ಈ ನಾಲ್ಕು ಗೆರೆಯಲ್ಲಿ ಬರೆದಿರೋದನ್ನೇ ಇಲ್ಲಿ ಒಂದು ಫೋರ್ ಲೈನ್ ಬುಕ್ ನಲ್ಲಿ ಯಾವ ರೀತಿ ಬರೀಬೇಕು ಬಾಕ್ಸ್ ಅಲ್ಲಿ ಬರೆದ್ರೆ ಇದುವರೆಗೂ ಈಗ ನೋಡಿ ಇಲ್ಲಿ ಕೆ ಹೀಗೆ ಬರೀತೀರಾ ಮಕ್ಕಳೇ ನೋಡಿ ಕೆ ಪ್ರತಿ ಅಕ್ಷರನ್ನು ಬರೆಯುವಾಗ ಹೇಳುತ್ತಾ ಬರೀಬೇಕು ಕೆ ಕೆ ಸರಿನಾ ಮಕ್ಕಳೇ
ಈ ರೀತಿಯಾಗಿ ಕೊನೆಯ ಸಾಲಿನವರೆಗೂ ಕೂಡ ನಾವೇನು ಮಾಡಬೇಕು ಅಕ್ಷರವನ್ನು ನಿಮ್ಮ ನೋಟ್ಬುಕ್ನ ಪೇಜಲ್ಲಿ ಪೂರ್ತಿ ಪೇಜ್ವರೆಗೂ ಕೂಡ ಬರೀಬೇಕು ಕೆ ಕೆ ಈಗ ಮುಂದಿನ ಅಕ್ಷರ ಕ್ಯೂ ಕ್ಯೂ ಅಕ್ಷರವನ್ನು ಯಾವ ರೀತಿ ಬರೀಬೇಕು ನೋಡಿ ಹೀಗೆ ಮೊದಲಿಗೆ ರೌಂಡ್ ಮಾಡಿಕೊಂಡು ಆಮೇಲೆ ಈ ರೀತಿಯಾಗಿ ಮಾರ್ಕ್ ಮಾಡಬೇಕು ಇದು ಕ್ಯೂ ಅಕ್ಷರ ಇಲ್ಲಿ ಫೋರ್ ಲೈನ್ ಬುಕ್ನಲ್ಲಿ ಮಧ್ಯದಲ್ಲಿರುವಂತಹ ಮೊದಲನೇ ಗೆರೆ ಬಿಡಬೇಕು ಕೊನೆಯ ಗೆರೆ ಬಿಡಬೇಕು ಮಧ್ಯದಲ್ಲಿರುವಂತಹ ಎರಡು ಗೆರೆಯಲ್ಲಿ ರೌಂಡ್ ಮಾಡಿ ಹೀಗೆ ಕ್ಯೂ ಅಂತ ಬರೀಬೇಕು ಸರಿನಾ ಮಕ್ಕಳೇ ನೋಡಿ ಹೀಗೆ ನಾನು ಬರೆಯೋದ್ರ ಕಡೆಗೂ ಕೂಡ ಗಮನ ಕೊಡಿ ಕ್ಯೂ ಈ ರೀತಿಯಾಗಿ ಬರೀಬೇಕು ಸರಿನಾ ನೋಡಿ ಕ್ಯೂ ಹಾಗೆ ಪ್ರತಿ ಬಾಕ್ಸ್ನಲ್ಲೂ ಕೂಡ ನೋಡಿ ಮಧ್ಯದಲ್ಲಿ ರೌಂಡ್ ಮಾಡಿ ಈ ರೀತಿಯ ಒಂದು ಗೆರೆಯನ್ನು ಹಾಕಿ ಹೀಗೆ ಎಳಿಬೇಕು ಕ್ಯೂ ಯಾವ ಅಕ್ಷರ ಇದು ಕ್ಯೂ ಕ್ಯೂ ಸರಿನಾ ಮಕ್ಕಳೇ ಕ್ಯೂ ಈ ರೀತಿಯಾಗಿ ನೀವು ಪ್ರತಿ ಬಾಕ್ಸ್ನಲ್ಲೂ ಕೂಡ ಬರೀಬೇಕು ಫೋರ್ ಲೈನ್ ಬುಕ್ನಲ್ಲಿ ಪ್ರತಿ ಬಾಕ್ಸ್ನಲ್ಲೂ ಕೂಡ ಹೀಗೆ ಬರೆಯಿರಿ ಕ್ಯೂ ಸರಿನಾ ಮಕ್ಕಳೇ ನೋಡಿ ಹೀಗೆ ಇದೇ ಒಂದು ಅಕ್ಷರವನ್ನು ಫೋರ್ ಲೈನ್ ನೋಟ್ಬುಕ್ನಲ್ಲಿ ಈಗ ಬಾಕ್ಸ್ನಲ್ಲಿ ಬರೆದಿದ್ದೇವೆ ಇದನ್ನೇ ಫೋರ್ ಲೈನ್ ನೋಟ್ಬುಕ್ನಲ್ಲಿ ಯಾವ ರೀತಿ ಬರೀಬೇಕು ಅಂದರೆ ಇಲ್ಲಿಯೂ ಕೂಡ ಸೇಮ್ ಮಧ್ಯದ ಗೆರೆಯಲ್ಲಿ ನಾಲ್ಕು ಗೆರೆಯಲ್ಲಿ ಇರ್ತಕ್ಕಂತಹ ಮಧ್ಯದ ಗೆರೆಯಲ್ಲಿ ಹೀಗೆ ಬರೆದು ಈ ರೀತಿಯಾಗಿ ಹಾಕಬೇಕು ಕ್ಯೂ ನೋಡಿ ಈಸಿ ಇದೆ ಅಲ್ವಾ ಮಕ್ಕಳೇ ಕ್ಯೂ ನೋಡಿ ಹೀಗೆ ಬರೀತೀವಿ ಸರಿನಾ ಈ ರೀತಿಯಾಗಿ ನೀವು ಪೂರ್ತಿ ಕೊನೆಯ ಒಂದು ಸಾಲಿನವರೆಗೂ ಕೂಡ ಬರಿತಾ ಹೋಗಬೇಕು ಕ್ಯೂ ಅಂತ ಬರೀತೀರಾ ಮಕ್ಕಳೇ ಸರಿ ಇದುವರೆಗೂ ನಾವು ಜೆ ಕೆ ಕ್ಯೂ ಅನ್ನು ಕಲಿತೀವಿ ಇನ್ನು ಉಳಿದಂತೆ ಮೂರು ಅಕ್ಷರಗಳು ಯಾವ ರೀತಿ ಬರೀಬೇಕು ನೋಡಿ ಮುಂದಿನ ಅಕ್ಷರ ವಿ ವಿ ಅಕ್ಷರವನ್ನು ಹೇಗೆ ಬರೀಬೇಕು ನೋಡಿ ಇಲ್ಲಿ ಬಾಣದ ಗುರುತನ್ನು ತೋರಿಸಿದ್ದಾರೆ ಈಸಿ ಇದೆ ಮಕ್ಕಳು ಎಲ್ಲ ಅಕ್ಷರಕ್ಕಿಂತಲೂ ಈಸಿ ವಿ ನೋಡಿ ಫೋರ್ ಲೈನ್ನಲ್ಲಿ ಮಧ್ಯದಲ್ಲಿರುವಂಥ ಎರಡು ಗೆರೆಯಲ್ಲಿ ಈ ರೀತಿಯಾಗಿ ಹಾಕಬೇಕು ವಿ ಯಾವ ಅಕ್ಷರ ಇದು ವಿ ನೋಡಿ ಹೀಗೆ ಬರೀತೀರಾ ನೋಡಿ ಸರಿ ಹೀಗೆ ವಿ ಈಸಿ ಇದೆ ಅಲ್ವಾ ಮಕ್ಕಳೇ ನೋಡಿ ಹೀಗೆ ಬರೀಬೇಕು ಈ ರೀತಿಯಾಗಿ ಪೂರ್ತಿ ಎಲ್ಲ ಬಾಕ್ಸ್ಗಳಲ್ಲೂ ಬರೀರಿ ಹಾಗೆ ಫೋರ್ ಲೈನ್ ನೋಟ್ಬುಕ್ನಲ್ಲಿ ಅದನ್ನು ವಿ ಯಾವ ರೀತಿ ಬರೀಬೇಕು ನೋಡಿ ಹೀಗೆ ಈ ರೀತಿಯಾಗಿ ವಿ ಅಕ್ಷರವನ್ನು ಕೊನೆಯ ಒಂದು ಸಾಲಿನವರೆಗೂ ಕೂಡ ನಾಲ್ಕು ಗೆರೆಯ ನೋಟ್ಬುಕ್ನಲ್ಲಿ ಮಧ್ಯದ ಎರಡೂ ಗೆರೆಗಳನ್ನು ಬಳಸಿಕೊಂಡು ವಿ ಅಕ್ಷರವನ್ನು ಹೀಗೆ ನಾಲ್ಕು ಗೆರೆಯ ಮಧ್ಯದಲ್ಲಿನ ಎರಡು ಗೆರೆಗಳಲ್ಲಿ ವಿ ಅಕ್ಷರವನ್ನು ಬರೀಬೇಕು ಸರಿನಾ ಮಕ್ಕಳೇ ಇದೇ ಪೇಜ್ನ ಕೊನೆಯ ಸಾಲಿನವರೆಗೂ ಕೂಡ ನೀವು ಕಂಪ್ಲೀಟ್ ಮಾಡ್ತೀರಾ ಅಲ್ವಾ ಸರಿ ಇನ್ನು ಮುಂದಿನ ಅಕ್ಷರ ಯಾವುದು ನೋಡೋಣ ಎಕ್ಸ್ ಯಾವ ಅಕ್ಷರವನ್ನು ನಾವೀಗ ಕಲಿಬೇಕು ಎಕ್ಸ್ ನೋಡಿ ಬಾಣದ ಗುರುತನ್ನು ತೋರಿಸಲಾಗಿದೆ ಒಂದು ಈ ಕಡೆ ಇದೆ ಎರಡು ಈ ಕಡೆ ಇದೆ ಈ ರೀತಿಯಾಗಿ ಎಕ್ಸ್ ಅಕ್ಷರವನ್ನು ಬರೀಬೇಕು ಹೀಗೆ ನೀವು ಗುಣಾಕಾರದ ಚಿಹ್ನೆಯನ್ನು ಹಾಕ್ತಿರಲ್ಲ ಅದೇ ರೀತಿಯಲ್ಲಿ ಸರಿನಾ ಹೀಗೆ ನಾಲ್ಕು ಗೆರೆಯಲ್ಲಿ ಮಧ್ಯದ ಎರಡೂ ಗೆರೆಗಳನ್ನು ಬಳಸಿ ಈ ರೀತಿಯಾಗಿ ಎಕ್ಸ್ ಚಿಹ್ನೆಯನ್ನು ಹಾಕಬೇಕು ಸಾರಿ ಎಕ್ಸ್ ಅಕ್ಷರವನ್ನು ಬರೀಬೇಕು ಹೀಗೆ ನೋಡಿ ಒಂದು ಈ ಕಡೆ ಮಧ್ಯದಲ್ಲಿನೇ ಹೀಗೆ ಸರಿನಾ ಇದೇ ಅಕ್ಷರವನ್ನು ನಾವೀಗ ಬಾಕ್ಸ್ನಲ್ಲಿ ಬರೆದಿದ್ದೇವೆ ಇದೇ ಅಕ್ಷರವನ್ನು ನಾವು ನಾಲ್ಕು ಗೆರೆಯಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡಿ ಹೀಗೆ ಇಲ್ಲಿಯೂ ಕೂಡ ಹೀಗೆ ಬರೀಬೇಕು ಎಕ್ಸ್ ಸರಿನಾ ಈ ರೀತಿಯಾಗಿ ಹೇಳುತ್ತಾ ಬರೀಬೇಕು ಕೊನೆಯ ಒಂದು ಸಾಲಿನವರೆಗೂ ಕೂಡ ಎಕ್ಸ್ ಅಕ್ಷರವನ್ನು ಬರೀಬೇಕು ಬರೀತೀರಾ ಮಕ್ಕಳೇ ಇನ್ನು ಮುಂದಿನ ಅಕ್ಷರ ಹಾಗೆ ಕೊನೆಯ ಅಕ್ಷರ ಎದಿಂದ ಜೆಡ್ವರೆಗೆ ನಾವು ಇಂಗ್ಲೀಷ್ 26 ಆಲ್ಫಾಬೆಟ್ಸ್ಗಳನ್ನು ನೋಡ್ತೇವೆ 26 ಅಕ್ಷರಗಳನ್ನು ನೋಡ್ತೇವೆ ಅದರಲ್ಲಿ ಬರುವಂಥ ಕೊನೆಯ ಅಕ್ಷರ ಜೆಡ್ ಈ ಅಕ್ಷರವನ್ನು ಹೇಗೆ ಬರೀಬೇಕು ನೋಡೋಣ ನೋಡಿ ಹೀಗೆ ಅಡ್ಡವಾಗಿ ಒಂದು ಗೆರೆಯನ್ನು ಹಾಕಿದ್ದಾರೆ ಅಲ್ಲಿಂದಲೇ ಎಲ್ಲಿ ಕೊನೆಯಾಗಿತ್ತಲ್ಲ ಅಲ್ಲಿಂದಲೇ ನೇರವಾಗಿ ಹೀಗೆ ಮತ್ತು ಹೀಗೆ ಅಡ್ಡವಾಗಿ ಒಟ್ಟು ಮೂರು ಗೆರೆಗಳು ಬರುತ್ತವೆ ಜೆಡ್ ಅಕ್ಷರವನ್ನು ಹೀಗೆ ಬರೀಬೇಕು ನೋಡಿ ಈ ರೀತಿಯಾಗಿ ಜೆಡ್ ಅಂತ ಹೇಳ್ತಾ
ಪ್ರತಿ ಸಲನೂ ಕೂಡ ಬರಿತಾ ಹೋಗಬೇಕು ನೋಡಿ ಜಡ್ ಅಕ್ಷರವನ್ನ ಹೀಗೆ ಈ ರೀತಿಯಾಗಿ ಬರಿತಾ ಹೋಗಬೇಕು ಸರಿನಾ ಇನ್ನ ನೋಡಿ ಮಧ್ಯದಲ್ಲಿ ಇರುವಂತ ಎರಡು ಗೆರೆಗಳನ್ನು ಬಳಸಿಕೊಂಡು ಹೀಗೆ ಬರಿಬೇಕು ಅಡ್ಡವಾಗಿ ಮತ್ತೆ ಓರೆಯಾಗಿ ನಂತರ ಅಡ್ಡವಾಗಿ ಈ ರೀತಿಯಾಗಿ ಜಡ್ ಅಕ್ಷರವನ್ನ ಬರಿಬೇಕು ಬರಿತೀರಾ ಮಕ್ಕಳೇ ಇದನ್ನು ಕೂಡ ಕೊನೆಯ ಒಂದು ಬಾಕ್ಸ್ ನವರೆಗೂ ಕೂಡ ನೀವು ಬರಿತಾ ಹೋಗಬೇಕು ಸರಿನಾ ಇನ್ನ ಇದನ್ನ ನಾಲ್ಕು ಗೆರೆಯ ಒಂದು ನೋಟ್ಬುಕ್ ನಲ್ಲಿ ಹೇಗೆ ಬರಿಬೇಕು ನೋಡಿ ಜಡ್ ಜಡ್ ಬರಿತೀರಾ ಇದನ್ನು ಕೂಡ ಕೊನೆಯ ಸಾಲಿನವರೆಗೂ ಕೂಡ ಬರಿಬೇಕು ಇನ್ನ ಇದುವರೆಗೂ ನಾವು ಒಂದೊಂದೇ ಅಕ್ಷರವನ್ನ ಹೇಗೆ ಬರಿಬೇಕು ಅಂತ ಈ ಜೆ ಕೆ ಕ್ಯೂ ವಿ ಎಕ್ಸ್ ಜಡ್ ಈ ಅಷ್ಟು ಅಕ್ಷರಗಳನ್ನು ಹೇಗೆ ಹೇಳುತ್ತಾ ಬರಿಬೇಕು ಸೇ ಅಂಡ್ ರೈಟ್ ಅನ್ನೋದನ್ನು ನೋಡಿದ್ದೇವೆ ಈಗ ರಿವೈಸ್ ದ ಲೆಟರ್ಸ್ ಅಂದರೆ ಅಕ್ಷರಗಳನ್ನು ನಾವು ಮತ್ತೆ ಪುನರಾವರ್ತನೆಯನ್ನು ಮಾಡೋಣ ನೋಡಿ ಜೆ ಕೆ ಕ್ಯೂ ವಿ ಎಕ್ಸ್ ಜೆಡ್ ಜೆ ಕೆ Q, V, X, Z ಈ ರೀತಿಯಾಗಿ ಪ್ರತಿಯೊಂದು ಸಾಲಿನಲ್ಲೂ ಕೂಡ ನೀವೇನು ಮಾಡಬೇಕು ಅಕ್ಷರಗಳನ್ನು ಹೇಳುತ್ತಾ ಬರಿಬೇಕು V, X, Z ಸರಿನಾ ಮಕ್ಕಳೇ ಈ ರೀತಿಯಾಗಿ ಅಕ್ಷರಗಳನ್ನು ನೋಡಿ ಗುರುತಿಸಿ ಹೇಳುವುದನ್ನು ಕಲಿಯಿರಿ J, K, Q, V, X, Z, J, K, Q, V, X, Z. ಈ ರೀತಿಯಾಗಿ ನಾವು ಎಲ್ಲ ಅಕ್ಷರಗಳನ್ನು ಎ ದಿಂದ ಜೆಡ್ ವರೆಗೆ ಇರುವಂತಹ ಇಂಗ್ಲೀಷ್ ಆಲ್ಫಾಬೆಟ್ಸ್ ಒಟ್ಟು 26 ಅಕ್ಷರಗಳನ್ನು ನಮ್ಮ 4-5 ವಿಡಿಯೋಗಳಲ್ಲಿ ನಾವೇನು ಮಾಡಿದ್ದೀವಿ ಇದುವರೆಗೂ 5 ವಿಡಿಯೋಗಳಲ್ಲಿ ತಿಳಿದುಕೊಂಡಿದ್ದೇವೆ ಅಲ್ವಾ ಇವತ್ತಿನ ದಿನ ನಾವು ಕೊನೆಯ ಅಕ್ಷರವಾಗಿರುವಂತಹ ಜಡ್ ಅಕ್ಷರದವರೆಗೂ ಕೂಡ ಯಾವ ರೀತಿ ಹೇಳುತ್ತಾ ಬರೀಬೇಕು ಅನ್ನೋದನ್ನು ಕಲಿತಿದ್ದೇವೆ ಅಲ್ವಾ ಒಟ್ಟು 1ನೇ ತರಗತಿಯ ಇಂಗ್ಲೀಷ್ ನೋಟ್ಬುಕ್ನಲ್ಲಿ ವರ್ಕ್ಬುಕ್ನಲ್ಲಿ ಬರುವಂತಹ ರೀಡಿಂಗ್ ಆ್ಯಂಡ್ ರೈಟಿಂಗ್ನಲ್ಲಿ ಬರುವಂಥ ಎಲ್ಲ 6 ಪಾಠಗಳನ್ನು ಸ್ಟ್ರೋಕ್ಸ್ ಇರಬಹುದು ಸಿ ಒ ಎ ಪಿ ಟಿ ಇ ಎಸ್ ಬಿ ಐ ಎನ್ ಯು ಡಿ ಜಿ ಆರ್ ಎಂ ಎಫ್ ಎಚ್ ಎಲ್ ಡಬ್ಲ್ಯೂ ವೈ ಜೆ ಕೆ ಕ್ಯೂ ವಿ ಎಕ್ಸ್ ಜಡ್ ಇಲ್ಲಿಯವರೆಗೂ ಕೂಡ ಎಲ್ಲ ಒಂದು ಸ್ಟ್ರೋಕ್ಸ್ದಿಂದ ಹಿಡ್ಕೊಂಡು ಜಡ್ವರೆಗೂ ಕೂಡ ನಾವು ಯಾವ ರೀತಿ ಯಾವ ಅಕ್ಷರವನ್ನು ಹೇಗೆ ಹೇಳ್ತಾ ಬರೀಬೇಕು ಅನ್ನೋದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳ್ಕೊಳ್ತಾ ಬಂದಿದ್ದೇವೆ ಅಲ್ವಾ ಮಕ್ಕಳೇ ಈ ವಿಡಿಯೋದಲ್ಲೂ ಕೂಡ ನಾವು ಜಡ್ವರೆಗೂ ಕೂಡ ನೋಡಿ ಜೆ ಕೆ ಕ್ಯೂ ವಿ ಎಕ್ಸ್ ಜಡ್ ಈ 6 ಅಕ್ಷರಗಳನ್ನು ಹೇಗೆ ಬರೀಬೇಕು ಅಂತ ಕೂಡ ತಿಳ್ಕೊಂಡ್ವಿ ಯಾರಾದರೂ ಈ ಹಿಂದಿನ ಒಂದು ವಿಡಿಯೋಗಳನ್ನು ನೋಡಿರಲಿಲ್ಲ ಅಂದರೆ ಈ ಎಲ್ಲ ಅಕ್ಷರಗಳನ್ನು ಹೇಗೆ ಬರೀಬೇಕು ಹೇಗೆ ಹೇಳಬೇಕು ಅನ್ನೋದನ್ನು ನಾವು 4 ಲೈನ್ನಲ್ಲಿ ಸ್ಟ್ರೋಕ್ಸ್ಗಳನ್ನು ಯಾವ ರೀತಿ ಫಸ್ಟಿಗೆ ಕಲಿಬೇಕು ಅನ್ನೋದನ್ನು ಎಲ್ಲವನ್ನು ಕೂಡ ಹೇಗೆ ಬರೀತಾ ಹೇಳುತ್ತಾ ಬರೀಬೇಕು ಅನ್ನೋದನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಹೋಗಿ ಈ ಎಲ್ಲ ವಿಡಿಯೋಗಳನ್ನು ನೋಡಿರಿ ಕಲಿಯಿರಿ ಹಾಗೆ ಅಕ್ಷರಗಳನ್ನು ಹೇಳುತ್ತಾ ಬರೆಯಿರಿ ಮಕ್ಕಳೇ ಎಲ್ಲರಿಗೂ ತುಂಬ ಧನ್ಯವಾದಗಳು ಇಲ್ಲಿಗೆ ವರ್ಕ್ಬುಕ್ 2ನ ಪ್ರತಿಯೊಂದು ಚಾಪ್ಟರ್ಗಳು ಮುಕ್ತಾಯವಾದವು ಇನ್ನು ವರ್ಕ್ಬುಕ್ 1ರಲ್ಲಿ ಬರುವಂತಹ ನೋಡಿ ಇಲ್ಲಿ ವರ್ಕ್ಬುಕ್ 1ರಲ್ಲಿ ಬರುವಂತಹ ಮೈ ಬಾಡಿ ಇರಬಹುದು ಮಾನ್ಸಸ್ ಫ್ಯಾಮಿಲಿ ಮೈ ನೇಬರ್ಹುಡ್ ಕಲರ್ಸ್ ಇಲ್ಲಿವರೆಗೆ ನಾವೇನು ಮಾಡಿದ್ದೇವೆ ಈಗ ಕಲರ್ಸ್ವರೆಗೆ ಇಷ್ಟು ನಾವು ಕಲಿತಿದ್ದೇವೆ ಈಗ ಇನ್ನು ನಂಬರ್ಸ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಮತ್ತು ಟ್ರಾನ್ಸ್ಪೋರ್ಟ್ ಇವುಗಳನ್ನು ಕೂಡ ನಾನು ಮುಂದಿನ ತರಗತಿಗಳಲ್ಲಿ ವಿಡಿಯೋಗಳನ್ನು ಮಾಡಿ ವಿವರವಾಗಿ ಕಾರ್ಡ್ಗಳ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ವಿಡಿಯೋಗಳನ್ನು ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ವಿಡಿಯೋಗಳಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಇದುವರೆಗೂ ನಾವು ಕಲರ್ಸ್ ತನಕ ಏನು ಮಾಡಿದ್ದೇವೆ ವಿಡಿಯೋಗಳನ್ನು ಸಪ್ರೇಟಾಗಿ ಕಾರ್ಡ್ಸ್ಗಳ ಮೂಲಕ ಸವಿವರವಾಗಿ ತಿಳ್ಕೊಳ್ತಾ ಬಂದಿದ್ದೇವೆ ಮೈ ಬಾಡಿ ಇರ್ಬೋದು ಪಾರ್ಟ್ಸ್ ಆಫ್ ದ ಬಾಡಿ ಮಾನ್ಸಾಸ್ ಫ್ಯಾಮಿಲಿ ತಿಳ್ಕೊಂಡಿದ್ದೇವೆ ಮೈ ನೇಬರ್ಹುಡ್ ಬಗ್ಗೆ ತಿಳ್ಕೊಂಡಿದ್ದೇವೆ ಕಲರ್ಸ್ಗಳ ಬಗ್ಗೆ ಕೂಡ ನಾವು ವಿವರವಾಗಿ ತಿಳಿದಿದ್ದೇವೆ ಸರಿನಾ ಮಕ್ಕಳೇ ಯಾರಾದರೂ ಈ ವಿಡಿಯೋಗಳನ್ನು ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ನೋಡಿ ಪಾಠಗಳನ್ನು ಅರ್ಥ ಮಾಡಿಕೊಳ್ಳಿ ಸರಿನಾ ಎಲ್ಲರಿಗೂ ತುಂಬ ಧನ್ಯವಾದಗಳು ಪೇರೆಂಟ್ಸ್ಗಳು ಈ ಲೆಸನ್ಗಳನ್ನು ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳಿಗೂ ಕೂಡ ಈ ವಿಡಿಯೋಗಳನ್ನು ತೋರಿಸಿ
ಪಾಠಗಳನ್ನು ಅರ್ಥ ಮಾಡಿಸಿ. ಸರಿನಾ? ಎಲ್ಲರಿಗೂ ತುಂಬ ಧನ್ಯವಾದಗಳು.